ಅಥಣಿ ಆಸ್ಪತ್ರೆಗೆ ಬಂದ ಆಕ್ಸಿಜನ್ ಸಿಲಿಂಡರ್ಗಳನ್ನು ಇಳಿಸಿಕೊಳ್ಳುವ ಮೂಲಕ ತಾವೇ ಸ್ವತಃ ಅಧಿಕಾರಿಗಳು ಕೊರೋನಾ ವಾರಿಯರ್ಸ್ಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ಭಾರತಕ್ಕೆ ಕೋವಿಡ್ ಎರಡನೆಯ ಅಲೆ ಸಾವಿನ ಅಲೆಯನ್ನೇ ಅಬ್ಬಿಸಿದ್ದು ಯದ್ದೋಪಾದಿಯಲ್ಲಿ ಕೋವಿಡ್ ವಾರಿಯರ್ಗಳು ಕೆಲಸ ಮಾಡುತ್ತಿದ್ದಾರೆ. ಆಳಾಗಿ ದುಡಿ ಅರಸನಾಗಿ ಉಣ್ಣು ಅನ್ನುವಂತೆ ಸದ್ಯ ಅಧಿಕಾರಿಗಳು ಸ್ವತಃ ಶ್ರಮದಾನ ಮಾಡುವ ಸ್ಥಿತಿ ಅಥಣಿ ಪಟ್ಟಣದಲ್ಲಿ ಎದುರಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಆಸ್ಪತ್ರೆಯಲ್ಲಿ ಸದ್ಯ 50 ಹಾಸಿಗೆಗಳ ವ್ಯವಸ್ಥೆ ಇದ್ದು 80ಕ್ಕೂ ಅಧಿಕ ಕೋವಿಡ್ ರೋಗಿಗಳನ್ನು ದಾಖಲಿಸಿಕೊಂಡು ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ತಾಲೂಕಿನಲ್ಲಿ ತಹಸೀಲ್ದಾರ್ ಕಚೇರಿಯಿಂದಲೂ ಕೋವಿಡ್ ವಾರ್ ರೂಮ್ ರಚನೆ ಮಾಡಲಾಗಿದ್ದು ಸಂಪೂರ್ಣ ಜವಾಬ್ದಾರಿಯನ್ನು ಸದ್ಯ ತಾಲೂಕು ಆಡಳಿತಕ್ಕೆ ವಹಿಸಿಕೊಡಲಾಗಿದೆ. ಈಗಾಗಲೇ ಮೃತಪಟ್ಟ ಕೋವಿಡ್ ರೋಗಿಗಳ ಹೆಸರಿನಲ್ಲಿ ರೆಮ್ಡಿಸಿವರ್ ಇಂಜೆಕ್ಷನ್ ಅನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ಗಂಭೀರ ಆರೋಪಗಳು ಕೇಳಿಬಂದ ಹಿನ್ನೆಲೆ ಸದ್ಯ ಎಲ್ಲ ಜವಾಬ್ದಾರಿಯನ್ನು ತಾಲೂಕು ಟಾಸ್ಕ್ ಫೋರ್ಸ್ ಕಮಿಟಿಗೆ ವಹಿಸಲಾಗಿದೆ. ಇಂದು ಆಸ್ಪತ್ರೆಗೆ ಬಂದ 20ಕ್ಕೂ ಹೆಚ್ಚು ಆಕ್ಸಿಜನ್ ಸಿಲಿಂಡರ್ಗಳನ್ನು ಇಳಿಸಿಕೊಳ್ಳಲು ಅಧಿಕಾರಿಗಳೇ ಮುಂದಾಗಿ ಕೆಲಸ ಮಾಡಿದ್ದು ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ವೇಳೆ ತಾಲೂಕಾ ಪಂಚಾಯತ್ ಅಧಿಕಾರಿ ರವಿ ಬಂಗಾರಪ್ಪನವರ್ ಮಾತನಾಡಿದರು. ಇವತ್ತು ಅಥಣಿಗೆ 50 ಸಿಲಿಂಡರ್ ಬಂದಿದ್ದಾವೆ. ಅದರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ 18, ಆಮೇಲೆ ತಿರ್ದಾಳು ಹಾಸ್ಪಿಟ್ಲಿಗೆ 10 ಕೊಡಲಾಗಿದೆ, ಆಮೇಲೆ ಗುಂಡಿಗಾವಿಗೆ 8, ಆಮೇಲೆ ನಾಯಕ್ ಅವರಿಗೆ 8, ಒಟ್ಟು ಟೋಟಲ್ 44 ಆಯಿತು. ಒಂದು ಆ್ಯಂಬುಲೆನ್ಸ್ಗೆ ಒಂದು ಕೊಟ್ಟಿದ್ದೀವಿ, ಆಮೇಲೆ 5 ಏನಿದೆ ಎಕ್ಸ್ಟ್ರಾ ಸಿಲಿಂಡರ್, ಆಮೇಲೆ ಪಾಂಗಿ ಅವರಿಗೆ ಅದೇ ಇದು ಉಳಿದಂಥ ಇದು ಏನಿದೆ ಸಿಲಿಂಡರ್ನ ಪಾಂಗಿ ಅವ್ರಿಗೆ ಕೊಟ್ಟಿದ್ದೀವಿ. ಈಗ ಇಲ್ಲಿವರೆಗೆ ಏನು ಸಮಸ್ಯೆ ಇಲ್ಲ, ಯಾಕಂದರೆ ಕಂಟಿನ್ಯೂ ನಮಗೆ 100 ಸಿಲಿಂಡರ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಎ ಸಿ ಸಾಹೇಬರು ಮಣಿಪುರಿಂದ ಎ ಸಿ ಸಾಹೇಬರು ಮಾತಾಡ್ತಾರೆ. ನಾವು ಇಲ್ಲಿದ್ದ ಖಾಲಿ ಸಿಲಿಂಡರ್ ಇದ್ದರೆ ತುಂಬಿಟ್ಟು ನಾವು ನಿಪ್ಪಾಣಿಗೆ ಮತ್ತು ಬೆಳಗಾವಿ ಕಳಿಸ್ತಾ ಇದ್ದೀವಿ. ಅಲ್ಲಿದ್ದ ಏನಿದೆ ನಮ್ಮದು ಎ ಸಿ ಸಾಹೇಬರು ಮತ್ತು ತಹಸೀಲ್ದಾರ್ ಕೂಡಿ ಮಾನಿಟ್ರಿಂಗ್ ಮಾಡಿಕೊಂಡು ನಮಗೆ ಇಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ನಮ್ದು 50 ಬೆಡ್ ಇದ್ದಂಥ ಈ ಹಾಸ್ಪಿಟ್ಲ್ ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ 80 ಪೇಷಂಟ್ಸ್ ಇದ್ದಾರೆ, ಹಿಂಗಾಗಿ 30 ಎಕ್ಸಸ್ ಆಗಿದೆ. ಹಾಗಾಗಿ ಎಲ್ಲ ಕಡೆಯೂ ಬೆಡ್ ಸಿಲೆಕ್ಷನ್ ಆಗಿದೆ. ಈಗ ಬೆಡ್ ಖಾಲಿ ಆಗಿದೆ ಯಾವ್ದು ಗೌರ್ಮೆಂಟ್ ಎಲ್ಲೆಲ್ಲಿ ಖಾಲಿ ಆಗ್ತೈತಿ ಎಲ್ಲೆಲ್ಲಿದೆ ಮತ್ತು ಅಲ್ಲಿ ನಾವು ಕಡಿತ ರೋಗಿಗಳನ್ನು ಏನಿದೆ ನಾವು ಅಡ್ಮಿಟ್ ಮಾಡ್ಕೊತಾ ಇದ್ದೀವಿ. ಇಲ್ಲಿವರೆಗೆ ಯಾವುದೇ ಆಕ್ಸಿಜನ್ದು ಕೊರತೆ ಆಗಿದೆ. ಇನ್ನು ನಾವು ಹಾಗೇನಾದರೂ ಇತ್ತಂದರೆ ಬಿಫೋರ್ ನಾವು 6 ತಾಸು ಮುಂಚಿತವಾಗಿ ನಾವು ಎ ಸಿ ಸಾಹೇಬ್ ಇನ್ಫಾರ್ಮ್ ಮಾಡ್ತೀವಿ ನಮಗೆ ಆಕ್ಸಿಜನ್ ಬೇಕಾಗಿದೆ ಅಂತ. ಅವ್ರ ಆಕ್ಸಿಜನನ್ನು ನಮಗೆ ಅಲ್ಲಿಂದಲೂ ನಿಪ್ಪಾಡಿ ಅವನಿಂದ ಪ್ರೊವೈಡ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ದುಂಡಪ್ಪ ಕೋಮಾರ್, ಗ್ರೇಡ್ 2 ತಹಸೀಲ್ದಾರ್ ಮಹಾದೇವ್ ಬಿರಾದಾರ್, ಸಮಾಜ ಕಲ್ಯಾಣ ಅಧಿಕಾರಿ ಪ್ರವೀಣ್ ಪಾಟೀಲ್ ಉಪಸ್ಥಿತರಿದ್ದರು.